नमस्कार मैं रवीश कुमार काम की व्यस्तता के बीच आपको बताना भूल ही गया कि रवीश कुमार ऑफिशियल को YouTube ने सिल्वर और गोल्ड बटन भेजा है काफी बड़ा है और भारी भी मुझे समझ नहीं आया कि सिल्वर और गोल्ड बटन का करूं क्या ये तो आपकी कामयाबी है वरना एक चैनल को 10 मिलियन सब्सक्राइबर हुए तो इस तरह से बर्ताव करने लगा जैसे पहाड़ चढ़ गया हो पहले मैं चाहता हूं कि ये पैकेट आपके सामने खोलूं और आप देखें कि इसमें आया क्या है तो ये आप देख सकते हैं कि ये गोल्ड बटन है जो आपकी कामयाबी है आप जानते हैं कि हमारा एक भोजपुरी चैनल भी है बिहान जिस पर अभी मैं कम वीडियो डाल पा रहा हूँ उसे भी एक सिल्वर बटन मिल गया है तो ये रविश कुमार ऑफिशियल के लिए है सिल्वर बटन हम उम्मीद करते हैं कि कोई सरकार के दबाव में नहीं आएगा और इस चैनल को चलने देगा और कभी ये किसी वजह से बंद भी किया गया तो आप खबरदार रहिएगा ढूंढ लीजिएगा मुझे इसी YouTube में हम किसी और नाम से भी आ जाएंगे देशದ ದಿಕ್ತ ಪತ್ರಕರ್ತ ಸತ್ಯದ ದೊಡ್ಡ ಧ್ವನಿ ರವಿಶ್ ಕುಮಾರ್ ಅವರ YouTube ಚಾನೆಲ್ ಗೆ 61 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಸೇರಿದ್ದಾರೆ ಗೌತಮ ಅದಾನಿ ಎನ್ಡಿಟಿವಿ ಅನ್ನು ಖರೀದಿಸಿದ ಬೆನ್ನಿಗೆ ಕಳೆದ ನವೆಂಬರ್ 30ಕ್ಕೆ ರಾಜನಮನೆ ನೀಡಿ ಹೊರಬಂದಿದ್ರು ರವಿಶ್ ಎನ್ಡಿಟಿವಿ ಇನ್ನು ಮೊದಲಿನಂತೆ ಇರೋದಿಲ್ಲ ಅಂತ ರಾಜನಮನೆ ನೀಡಿದ ಚಾನೆಲ್ನ ಮೊದಲ ಪ್ರಮುಖ ಪತ್ರಕರ್ತ ಅವರು ಆ ಬಳಿಕ ಹಲವರು ಎನ್ ಡಿ ಟಿವಿಯನ್ನ ಬಿಟ್ರು ಹೀಗೆ ರಾಜೀನಾಮೆ ನೀಡಿದ ಆರೇ ತಿಂಗಳಲ್ಲಿ ರವೀಶ್ ಅವರ ಯೂಟ್ಯೂಬ್ ಚಾನೆಲ್ಗೆ ಅರವತ್ತೊಂದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ವಿವ್ಸ್ ಬಂದಿದೆ ಅಷ್ಟು ಸಣ್ಣ ಅವಧಿಯಲ್ಲಿ ಗಂಭೀರ ಸುದ್ದಿ ವಿಶ್ಲೇಷಣೆಯ ಯೂಟ್ಯೂಬ್ ಚಾನೆಲ್ ಒಂದು ಇಷ್ಟೊಂದು ದೊಡ್ಡ ಸಂಖ್ಯೆಯ ಚಂದಾದಾರರನ್ನ ಪಡೆಯುವುದು ಬಹಳ ದೊಡ್ಡ ದಾಖಲೆಯೇ ಸರಿ ಅದರಲ್ಲೂ ಭಾರತದಲ್ಲಿ ಈಗ ಸತ್ಯ ಹೇಳೋದಿಕ್ಕೆ ನಿಷ್ಠೂರ ಪ್ರಶ್ನೆ ಕೇಳುವುದಕ್ಕೆ ಇರುವ ಅಡೆತಡೆಗಳನ್ನ ಗಮನಿಸಿದ್ರೆ ರವೀಶ್ ಅವರ ಚಾನೆಲ್ನ ಜನಪ್ರಿಯತೆ ಅಸಾಮಾನ್ಯವಾದುದು ಅಂತಹ ಇನ್ನೊಂದು ಉದಾಹರಣೆ ಸಿಗೋದು ಕಷ್ಟ ಆರು ತಿಂಗಳಲ್ಲಿ ಅರವತ್ತೊಂದು ಲಕ್ಷ ಜನರು ಚಾನೆಲ್ ಜೊತೆ ಸೇರ್ಕೊಂಡಿದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತನ ಪಾಲಿಗೆ ದೊಡ್ಡ ಗುಡ್ ನ್ಯೂಸ್ ತಮ್ಮ ಚಾನೆಲ್ನ ಎಲ್ಲ ಯಶಸ್ಸು ಅದನ್ನ ಸಬ್ಸ್ಕ್ರೈಬ್ ಮಾಡಿರುವ ನೋಡ್ತಿರುವ ವೀಕ್ಷಕರದ್ದು ಅದು ಅವರಿಗೆ ಸಲ್ಲತೆ ಅಂತ ಹೇಳಿದ್ದಾರೆ ರವೀಶ್ ಕುಮಾರ್ ಇದೇ ಸಂದರ್ಭದಲ್ಲಿ ಚಾನೆಲ್ ಒಂದು ಲಕ್ಷ ಹಾಗೂ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಪಡೆದಾಗಲೇ ಬಂದಿದಂತಹ ಸಿಲ್ವರ್ ಹಾಗೂ ಗೋಲ್ಡನ್ ಬಟನ್ ಗಳನ್ನ ವೀಕ್ಷಕರಿಗೆ ಅರ್ಪಿಸಿದ್ದಾರೆ ರವೀಶ್ ಜೊತೆಗೆ ಸರ್ಕಾರ ಈ ಚಾನೆಲ್ ಅನ್ನ ಯಾವಾಗ ಬೇಕಾದ್ರೂ ಬಂದ್ ಮಾಡಿದ್ರು ಮಾಡಬಹುದು ಆದ್ರೆ ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಬೇಡಿ ಆಗ ಏನಾದರೂ ಆದರೆ ನಾನು ಇನ್ನೊಂದು ಹೆಸರಿನಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳಿದ್ದಾರೆ हम उम्मीद करते हैं कि कोई सरकार के दबाव में नहीं आएगा और इस चैनल को चलने देगा और कभी यह किसी वजह से बंद भी किया गया तो आप खबरदार रहिएगा ढूंढ लीजिएगा मुझे इसी YouTube में हम किसी और नाम से भी आ जाएंगे रविಶ್ ಬಿಟ್ಟು ಬಂದಿರುವ ಎನ್ಡಿಟಿವಿ ಇಂಡಿಯಾದ YouTube ಚಾನೆಲ್ ಗೆ ಇರೋದು 1.5 ಕೋಟಿ ಸಬ್ಸ್ಕ್ರೈಬರ್ಸ್ ಮೂರು ದಶಕಕ್ಕೂ ಹಳೆಯ ಆ ಟಿವಿ ಚಾನೆಲ್ YouTube ಗೆ ಬಂದು 18 ವರ್ಷಗಳಾಗಿದೆ ಆದರೆ ದಿನಕ್ಕೆ ಹೆಚ್ಚಂದ್ರೆ ಅರ್ಧ ಗಂಟೆಯ ಒಂದು ಕಾರ್ಯಕ್ರಮ ನೀಡುವ ರವೀಶ್ ಅವರ ಯೂಟ್ಯೂಬ್ ಚಾನೆಲ್ ಶುರುವಾಗಿ ಕೇವಲ ಒಂದು ವರ್ಷ ಆಗಿದೆ ಅದರಲ್ಲಿ ಅವರು ಸಕ್ರಿಯವಾಗಿದ್ದು ಕೇವಲ ಆರು ತಿಂಗಳ ಹಿಂದೆ ಹಾಗಾದ್ರೆ ದೇಶಾದ್ಯಂತ ರವೀಶ್ ಕುಮಾರ್ ಅವರ ಜನಪ್ರಿಯತೆ ಎಷ್ಟಿದೆ ಎಂಬುದು ಗೊತ್ತಾಗುತ್ತೆ ವಿದೇಶಗಳಲ್ಲೂ ರವೀಶ್ ಅವರಿಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ರವೀಶ್ ಕುಮಾರ್ ಅವರೇ ಹೇಳೋ ಹಾಗೆ ಯಾವುದೇ ಒಂದು ಸ್ಯಾಟಲೈಟ್ ಚಾನೆಲ್ ಅನ್ನ ಯೂಟ್ಯೂಬ್ ಚಾನೆಲ್ಗೆ ಹೋಲಿಸುವುದು ಅಸಾಧ್ಯ ಸ್ಯಾಟಲೈಟ್ ಚಾನಲ್ ಸಿಬ್ಬಂದಿ ಸೌಲಭ್ಯ ತಂತ್ರಜ್ಞಾನ ಈ ಎಲ್ಲಾ ವಿಷಯಗಳಲ್ಲೂ ಬಹಳ ಮುಂದಿರುತ್ತೆ ಅಲ್ಲೊಂದು ದೊಡ್ಡ ಪಡೆಯೇ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡ್ತಿರತ್ತೆ ಆದರೆ ಅಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇರುವ ಕೋಟಿಗಟ್ಟಲೆ ಬಂಡವಾಳ ಹೂಡಿರುವ ದೇಶದ ಯಾವುದೇ ಸ್ಯಾಟಲೈಟ್ ಚಾನೆಲ್ ಮಾಡಿದಂಥ ಕೆಲಸವನ್ನ ರವೀಶ್ ಕುಮಾರ್ ಒಬ್ಬರೇ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡ್ತಾ ಇದ್ದಾರೆ ಕಳೆದ ಆರು ತಿಂಗಳಲ್ಲಿ ಅವರು ಈ ದೇಶ ಕಂಡಿರುವ ಪ್ರತಿಯೊಂದು ಪ್ರಮುಖ ಬೆಳವಣಿಗೆಯನ್ನ ನಿಷ್ಪಕ್ಷವಾಗಿ ನಿಷ್ಠೂರವಾಗಿ ಚರ್ಚಿಸಿದ್ದಾರೆ ಸಮಸ್ಯೆಗಳನ್ನ ವಿಶ್ಲೇಷಿಸಿದ್ದಾರೆ ಸರ್ಕಾರದ ವೈಫಲ್ಯವನ್ನ ಯಾವುದೇ ಮುಲಾಜಿಲ್ಲದೆ ಎತ್ತಿ ತೋರಿಸಿದ್ದಾರೆ ಹೇಳ್ಬೇಕಾಗಿದ್ದನ್ನ ಹೇಳಿದ್ದಾರೆ ಸರ್ಕಾರಕ್ಕೆ ಕೇಳಬೇಕಾಗಿದ್ದನ್ನ ಯಾವುದನ್ನು ಬಿಡದೆ ನೇರವಾಗಿಯೇ ಕೇಳಿದ್ದಾರೆ ಮತ್ತೆ ಮತ್ತೆ ಕೇಳಿದ್ದಾರೆ ಉತ್ತರ ಕೊಡುವವರೆಗೂ ಕೇಳುತ್ತಲೇ ಇರ್ತೇನೆ ಅದೇ ನನ್ನ ಕೆಲಸ ಅಂತ ಹೇಳಿದ್ದಾರೆ ಟಿವಿ ಚಾನೆಲ್ಗಳ ಸ್ಟುಡಿಯೋಗಳಲ್ಲಿ ನ್ಯೂಸ್ ರೂಮ್ಗಳಲ್ಲಿ ಸಮಾಧಿಯಾಗಿರುವ ಈ ದೇಶದ ಜನಸಾಮಾನ್ಯರಿಗೆ ಸಂಬಂಧಿಸಿದ ಅದು ಎಷ್ಟೋ ಮುಖ್ಯ ವಿಷಯಗಳು ಕೇವಲ ರವೀಶ್ ಕುಮಾರ್ ಅವರ ವಿಶ್ಲೇಷಣೆಯಿಂದಾಗಿ ಜೀವಂತವಾಗಿವೆ ಜನರ ನಡುವೆ ಹರಿದಾಡಿವೆ ಚರ್ಚೆಯಾಗಿವೆ ಸರ್ಕಾರಕ್ಕೆ ಆ ಬಗ್ಗೆ ಉತ್ತರಿಸೋದು ಅನಿವಾರ್ಯವಾಗಿದೆ ದೇಶದ ಟಿವಿ ಚಾನೆಲ್ಗಳಿಗೆ ಮೋದಿ ಸರ್ಕಾರ ಅಂದರೆ ಅದು ಸರ್ಕಾರ ಅಲ್ಲ ಅದು ದೇವರ ಹಾಗೆ ಹಾಗಾಗಿ ಅವುಗಳು ಸದಾ ಸರ್ಕಾರವನ್ನ ಪ್ರಧಾನಿಯನ್ನ ಹೊಗಳುತ್ತವೆ ಯಾವತ್ತೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡೋದಿಲ್ಲ ಅವು ಏನಿದ್ರು ವಿಪಕ್ಷಗಳನ್ನ ಪ್ರಶ್ನೆ ಮಾಡತ್ವೆ ಟೀಕಿಸತ್ವೆ ಪ್ರತಿದಿನ ರಾತ್ರಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳಲು ಇನ್ನಿಲ್ಲದ ಸುಳ್ಳುಗಳನ್ನ ಹೇಳತ್ವೆ ಸರ್ಕಾರಕ್ಕೆ ಮುಜುಗರ ಆಗುವಷ್ಟು ಸರ್ಕಾರದ ಪರ ವಕಾಲತನ ವಹಿಸ್ಕೊಂಡು ಸರಣಿ ಕಾರ್ಯಕ್ರಮಗಳನ್ನ ಮಾಡತ್ವೆ चैनल भारतीय परिस्थिति निर्माण आप जहां भी जाएंगे अपने गाँव में या दुनिया के किसी भी देश में भारत के मीडिया को लेकर आपका सर झुकेगा ही झुकेगा आप सर उठाकर इस मीडिया के बारे में नहीं बात कर सकते हैं आप ये बात जानते हैं अब चूंकि कोई उपाय नहीं है इसलिए गोदी मीडिया लोग देख लेते हैं क्या करें सरकार का हाथ उन एंकरों के सर पर नहीं होता तो वे इस तरह से खुलेआम बकवास तो नहीं करते ना झूठ भी नहीं बोलते और सच का पता लगाने के लिए सवाल भी कर लेते हैं इसलिए बोलता हूं ताकि लोगों तक ये बात पहुंचती रहे लोगों को याद रहे कि इस देश में करोड़ों लोग ऐसे हैं जो गरीबी के कारण अखबार नहीं खरीदते हैं टीवी नहीं देखते हैं हाँ ए देश दलू रीतिया बड़वर अवीश कुमार वो निज वो आटले बड़व ಅವರ ಜೀವನ ದುಡೋದೇ ಒಂದು ದೊಡ್ಡ ಸಾಹಸ ಹಾಗಾಗಿ ಅವರಿಗೆ ಸುದ್ದಿ ಪತ್ರಿಕೆ ಚಾನೆಲ್ಗಳ ಪರಿವೆಯೇ ಇಲ್ಲ ಆದರೆ ಗೋಜಿಗೆ ಅವರು ಹೋಗೋದು ಇಲ್ಲ ಹಾಗಾಗಿ ಅವರಿಗೆ ಯಾವ ಸುದ್ದಿಯೂ ತಲುಪೋದೇ ಇಲ್ಲ ಇನ್ನೊಂದು ವರ್ಗ ಪತ್ರಿಕೆ ಖರೀದಿಸುವ ಟಿವಿ ಖರೀದಿಸುವ ಟಿವಿ ಚಾನೆಲ್ ಗಳನ್ನ ನೋಡುವ ವರ್ಗ ಆದ್ರೆ ಆ ವರ್ಗಕ್ಕೆ ಪತ್ರಿಕೆ ಟಿವಿಗಳಲ್ಲಿ ಸಿಗೋದು ಬರೀ ಸುಳ್ಳು 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 ಹಾಗಾಗಿ ಅವರು ಸುದ್ದಿಯ ಸತ್ಯದ ವಿಷಯದಲ್ಲಿ ಬಡವರೇ ಬಡವರಿಗೆ ಪತ್ರಿಕೆ ಟಿವಿ ಸಿಗೋದಿಲ್ಲ पत्रिके टीवी बड़विकेना टीवी चैनल कुमार इन दिनों मैंने महसूस किया कि दो तरह के गरीब लोग हैं, एक वो गरीब हैं, जो आर्थिक से बहुत हैं। और सूचना के लिहाज से भी गरीब है इस तबके के पास किसी भी तरह की सूचना नहीं पहुंचती है उन माध्यमों से नहीं पहुंचती है जिन्हें हम और आप अखबार या टीवी के नाम से जानते हैं या रेडियो के नाम अफसोस कि यह तबका भी खुद को अमीर की तरह देखता है इसके पास पक्के मकान है बाइक है कार है और अखबार है लेकिन इसके पास जो सूचनाएं पहुंच रही हैं वो मिलावटी हैं फर्जी हैं उनमें सरकार से पूछने का साहस नहीं है बहुत ख़राब माल परोसा जा रहा है मेरी नज़र में यह तबका भी सूचना के लिहाज से गरीब है तो एक तबका है जो गरीबी के कारण सूचना शून्य है और ये वो तबका है जो गरीब नहीं होने के बाद भी सूचना निर्धन है ಅಲಗ್ ತರಕಿ ನಿರ್ಧಂತ ತಾನು ಮಾಡ್ತಿರುವ ಕಾರ್ಯಕ್ರಮಗಳು ಈ ದೇಶದ ಅತ್ಯಂತ ಬಡ ಜನರನ್ನ ತಲುಪಬೇಕು ಅನ್ನೋದು ತನ್ನ ಗುರಿ ಅಂತ ಹೇಳಿದ್ದಾರೆ ರವೀಶ್ ಕುಮಾರ್ ಈ ದೇಶದ ಬಡವರು ಮಹಿಳೆಯರು ರೈತರು ಕಾರ್ಮಿಕರು ತೀರಾ ಕೆಳ ಮಧ್ಯಮ ವರ್ಗದವರಿಗೆ ಈ ದೇಶದಲ್ಲಿ ಏನ್ ನಡೀತಾ ಇದೆ ಎಂಬುದು ಗೊತ್ತಾಗ್ಬೇಕು ಅವರ ಮೊಬೈಲ್ಗಳ ಗಳಿಗೆ ಈ ವಿಷಯಗಳು ತಲುಪಬೇಕು ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಅವರಿಗೆ ಗೊತ್ತಾಗ್ಬೇಕು सरकार दिन निरीक्षक रवीश कुमार हम कैसे गरीब से गरीब इलाके में पहुंचे कोई मोबाइल पर वीडियो देखता मिले तो उसे इस चैनल के बारे में बताइए सब्सक्राइब करने में मदद कीजिए यह बटन आपकी कामयाबी है भारत की जनता को आज कल गोदी मीडिया की गुलामी से लड़ना पड़ेगा इसके अलावा कोई रास्ता नहीं आपके पास आप अगर कोशिश करेंगे तो गोदी मीडिया की आदत छूट जाएगी जहर और झूठ फैलाने वाला अखबार हर घर में क्यों आ रहा है में एक भी है, एक ही आए जिसे बहुत जरूरी हो कि अखबार देखना ही है तो जाकर देख ले इस तरह से सोचिए तो गोदी मीडिया की गुलामी से आप धीरे धीरे बाहर आ सकते रविश कुमार ಅವರ ಚಾನೆಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಅವರ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ರವೀಶ್ ಕುಮಾರ್ ಆಫಿಷಿಯಲ್ ಚಾನೆಲ್ನ ಲಿಂಕ್ ಕಳುಹಿಸಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಹಾಗೆ ಚಾನಲ್ನ ಕಾರ್ಯಕ್ರಮಗಳನ್ನ ವಾಟ್ಸಪ್ ಮೂಲಕ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಅವರ ಚಾನಲನ್ನು ಜಾಯಿನ್ ಆಗಿಯೂ ನೀವು ಅವರನ್ನು ಆರ್ಥಿಕವಾಗಿ ಬೆಂಬಲಿಸಬಹುದು ಅವರ ಚಾನೆಲ್ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೂ ಇದೆ ರವೀಶ್ ಕುಮಾರ್ ಅಂತೆಯೇ ದಿಟ್ಟತನದಿಂದ ಸತ್ಯ ಹೇಳುವ ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ಅಜಿತ್ ಅಂಜುಮ್ ಅಭಿಸಾರ್ ಶರ್ಮಾ ಪುಣ್ಯ ಪುಣ್ಯಪ್ರಸುನ್ ಬಾಜಪೇಯಿ ಆಕಾಶ್ ಬ್ಯಾನರ್ಜಿ ಧ್ರುವ ರಾಠಿ ಸಹಿತ ಇನ್ನೂ ಹಲವರ ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅದೇ ರೀತಿ ವಾರ್ತಾ ವಾರ್ತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ